ನಮಸ್ಕಾರ ಎಲ್ರಿಗೂ ವಿವಿಧ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ಮೃದುವಾದ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬೇಕಾಗಿರುವ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಬಾಣ್ಲಿಗೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಕಾಲು ಚಮಚ ಸಾಸಿವೆ ಕಾಲು ಚಮಚ ಉದ್ದಿನಬೇಳೆ ಕಾಲು ಚಮಚ ಕಡಲೆಬೇಳೆ ಹಾಗೂ ಕಾಲು ಚಮಚ ಜೀರಿಗೆ ಸೇರಿಸಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಚಿಟಿಕೆ ಇಂಗು ಹಾಗೆ ಎರಡರಿಂದ ಮೂರು ಕರಿಬೇವಿನ ಎಲೆ ಸೇರಿಸಿ ಸಾಸಿವೆ ಚಟಪಟ ಅಂದಮೇಲೆ ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಬೆಂಗಳೂರು ರವೆ ಅಥವಾ ಬಾಂಬೆ ರವೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸುಮಾರು ಐದರಿಂದ ಆರು ನಿಮಿಷ ಫ್ರೈ ಆದಮೇಲೆ ರವೆ ಪರಿಮಳ ಬರುತ್ತೆ ಅಷ್ಟು ಫ್ರೈ ಆದರೆ ಸಾಕು ರವೆ ಸ್ವಲ್ಪ ಮೇಲೆ ಅದಕ್ಕೆ ಅರ್ಧ ಕಪ್ ತುರಿದ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಮುಕ್ಕಾಲು ಕಪ್ ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹುಳಿ ಮೊಸರಿದ್ರೆ ಚೆನ್ನಾಗಿರುತ್ತೆ ಇದು ಗಟ್ಟಿಯಾದರೆ ನೋಡ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೋದು ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿಡಬೇಕು ಇಪ್ಪತ್ತು ನಿಮಿಷ ಆದ ನಂತರ ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇವಾಗ ಅರ್ಧ ಸ್ಯಾಶೆಟ್ ಈನೋ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರವೆ ಇಡ್ಲಿ ಬ್ಯಾಟರ್ ತುಂಬ ಗಟ್ಟಿಯೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಈ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಗೋಡಂಬಿ ಹಾಕಿ ಅದರ ಮೇಲೆ ರವೆ ಇಡ್ಲಿ ಬ್ಯಾಟರ್ ಸೇರಿಸಿ ಇಪ್ಪತ್ತು ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಬೇಕು ರವೆ ಇಡ್ಲಿನ ಇನ್ಸ್ಟಂಟಾಗಿ ಮಾಡ್ಕೊಬೋದು ಅಥವಾ ನೀವು ರಾತ್ರಿ ರವೆನ ಹುರಿದಿಟ್ಕೊಂಡು ಬೆಳಗ್ಗೆ ಮೊಸರು ಸೇರಿಸಿ ಇನ್ನೂ ಬೇಗ ಬೆಳಗಿನ ತಿಂಡಿ ಮಾಡ್ಕೊಬೋದು ಸಾಫ್ಟ್ ಹಾಗೂ ಇನ್ಸ್ಟಂಟ್ ರವೆ ಇಡ್ಲಿ ಈಗ ರೆಡಿಯಾಗಿದೆ ಇದನ್ನು ಕಾಯಿ ಚಟ್ನಿಯೊಂದಿಗೆ ತಿಂದರೆ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಟ್ರೈ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್